ಹುಲಿ ಚರ್ಚು ಕರಡಿ ಎಲ್ಲ ಇದೆ ಅಲ್ಲಿ ಬಿಸಾಕ್ ಬಂದ್ಬಿಡೋದು ಅವನು ಯಾಕೆ ಅಂತ ಕೇಳ್ಬೇಡಿ. ರಾಜ ಆಗ್ಬಹುದು ಅವ್ನ ಕರ್ಕೊಂಡು ಹೋಗಿ ಕಾಡಿಗೆ ಹಾಕೊಂಡು ಮೊದಮೊದಲೆಲ್ಲ ಉತ್ಸಾಹದಿಂದ ಬಂದ್ರು ಜನ ಎರಡೂನೆಯಲ್ಲಿ ಏನ್ ಶುರು ಆಯ್ತು ಗ್ಯಾರಂಟಿ ಸತ್ತೇ ಹೋಗ್ತಿವಲ್ಲ ಅದು ಪ್ರಾಣಿಗಳ ಬಲಿ ಆಗ್ಬೇಕಲ್ಲ ನನ್ ತಪ್ಸ್ಕೊಂಡು ಓಡ್ ಹೋಗಕ್ ಪ್ರಯತ್ನ. ಅದು ಸೈನಿಕರು ಬಿಡ್ತಾ ಇರ್ಲಿಲ್ಲ ಇಲ್ಲಿ ಹೋಗಕ್ ಬಿಡ್ತಾ ಇರ್ಲಿಲ್ಲ ಇಲ್ಲೇ ರೀ ಅಂತಿದ್ರು. ಅಳೋರವ್ರು ಬಿಟ್ಟು ಬಿಡ್ರಪ್ಪ ನರ್ಮನ ಕಡೆ ತಲೆ ಹಾಕಿ ಮಲ್ಕೊಳ್ಳಲ್ಲ ಅಂತ ಬಿಡ್ತಿರ್ಲಿಲ್ಲ. ಅದಕ್ಕೆ ಏನ್ ಶುರು ಆಯ್ತು ಅಂದ್ರೆ ಹೊರಗಡೆ ರಾಜ ಆದ್ರೆ ಗ್ಯಾರಂಟಿ 2 ವರ್ಷಕ್ಕೆ ಸತ್ತೆ ಹೋಗ್ಬೇಕು ನಾವು ಬೇರೆ ಹಾದಿ ಇಲ್ಲ. ರಾಜ್ಯದ ಭವಿಷ್ಯ ಏನು ಏನ ಬದಲಾಯಿಸ್ಬೇಕಾ ಹೊತ್ತಿಗೆ ಮತ್ತೊಂದ್ ಗಂಟೆ ಸಪ್ಪಳ ಆಯ್ತು. ಓ ಮತ್ತೊಬ್ಬ ಅವನು ಆಸೆ ಬರುಕ ಬಂದ ಇಲ್ಲಿ ಭಿಕ್ಷುಕ ಬರಸ್ತಾ ಇದ್ ಕೈಯ ಗಂಟೆ ರಾಜ ಆಗ್ಬೇಕು ಅಂತ ಪ್ರಾಣಿ ಕೈ ಸತ್ತ ಹೋಗ್ತೀನಿ ನಾನು ಅಂದ. ಮತ್ ಗೊತ್ತ ರಾಜ ಆಗ್ತೀನಿ ಅಂದ. ಮತ್ತೆ ಇನ್ನೇನ್ ಮಾಡಕ್ ಕೊಂಡ್ಮೇಲೆ ಒಂದ್ ರಾಜ ಮಾಡಿದ್ರು. ಆ ಮಂತ್ರಿಗಳು ಗಮನಿಸಿದ್ರು ಈ ಭಿಕ್ಷುಕ ರಾಜ ಆದ್ಮೇಲೆ ಎಷ್ಟು ಅಂದ್ರೆ ಇವನೇ ಕಾಯಂ ಆಗಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆಲ್ಲ. ಆದ್ರೆ ಮಾಡಕ್ ಬರೋದಿಲ್ವೇ. ಒಂದ್ ವರ್ಷ ಮಂತ್ರಿಗಳು ಬಂದು ಹೇಳಿದ್ರು ಸ್ವಾಮಿ ಇನ್ ಒಂದ್ ವರ್ಷ ಮಾತ್ರ ಉಳಿದ ಒಂದ್ ತಿಂಗಳು ಉಳಿದಿದ್ದು ಒಂದ್ ತಿಂಗಳು ಉಳಿತು 15 ದಿವಸ ಉಳಿದಿತ್ತು ಬಂದ್ ಹೇಳಿದ್ರು ಕಾಯಂ ಕರಾವತಿ ಮುಗಿತದೆ ಆಗ್ಬೇಕು ಅಂತ. ಆಯ್ತು ಪಾಪ ಮಂತ್ರಿಗಳಿಗೆ ಬೇಜಾರಾಯ್ತು ಇಂಥವಲ್ಲ ನಾವು ಪಾಪ ಒಳ್ಳೆಯವರೇ ಸಂವಿಧಾನ ಸಂವಿಧಾನ. 2 ವರ್ಷ ಮುಗಿಯೋ ಹಿಂದಿನ ದಿವಸ ಬಂದ್ರು ಸ್ವಾಮಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ತಾವು ತಯಾರಾಗಿರ್ಬೇಕು ಹೋಗ್ತೀನಿ ಬನ್ನಿ ಅಂದ. ಅವ್ರು ಹೋಗೋತೇನು ಮುಖದಲ್ಲಿ ಭಯ ಇಲ್ಲ ಆತಂಕ ಇಲ್ಲ ಅವ್ನ ನಾವೇ ಅಲ್ಲಿ ಕೂಡಿಸ್ಕೊಂಡ್ರು ಹೊರಟ್ರು. ದೊಡ್ಡ ನದಿ ತಾನೆ ನೋಡ್ತಾರೆ ರಾಜ ನಿರಾಳವಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಮಂತ್ರಿಗಳು ಕೇಳಿದ್ರು ಸ್ವಾಮಿ ನಿಮ್ ಬಗ್ಗೆ ನಮ್ ಕರುಣೆ ಬರುತ್ತೆ ಇಷ್ಟು ಒಳ್ಳೆ ಜನ ನೀವು ಕಾಡಿಗೆ ಹೋಗ್ಬಿಡ್ತೀರಿ ಸತ್ತು ಹೋಗ್ತೀರಿ ವಾ ಅಂತ ಕೇಳಿದ್ರು. ಆತರ ಇದ್ರೆ ನನ್ ಭಯ ಯಾಕೆ ತಿರುಗಿ ನೋಡಿ ಕಾಡಲ್ಲಿದೆ ತಿರುಗಿ ನೋಡ್ತಾರೆ ಕಾಡೇ ಇಲ್ಲ ಅಲ್ಲಿ ನದಿ ಆ ಕಡೆ ಒಂದ್ ದೊಡ್ಡ ಪಟ್ಟಣ ಕಂಡಂಗ್ ಕಾಣಿಸ್ತಾ ಇದೆ ಜನ ಓಡಾಡ್ತಾ ಇದ್ದಾರೆ ವಾಹನಗಳು ಓಡಾಡ್ತಾ ಇದ್ದಾವೆ ದೊಡ್ಡ ದೊಡ್ಡ ಕಟ್ಟಡ ಇದಾವೆ. ಆಶ್ಚರ್ಯ ಆಯ್ತು ಅವ್ರಿಗೆ ಏನಾಯ್ತು ಕಾಡು ಅಂದ್ರು. ಆತನ್ನ ಕೇಳಿದ ಮಂತ್ರಿಗಳೇ ಯಾವತ್ತನೋ ರಾಜ ಆದ್ನೋ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದೆ ಅಂತ. 2 ವರ್ಷ ನಿದ್ದೆ ಮಾಡಿದ್ದ ನಾನು. ಮೊದಲು ಬೇಟೆಗಾರನ ಕಳಿಸಿ ಪ್ರಾಣಿಗಳನ್ನೆಲ್ಲ ಓಡಿಸಿದೆ ಆಮೇಲೆ ಇಂಜಿನಿಯರ್ಸ್ ಅನ್ನ ಆರ್ಕಿಟೆಕ್ಟ್ಸ್ ಎಲ್ಲ ಕಳಿಸಿ ಒಂದ್ ಪಟ್ಟಣ ನಿರ್ಮಾಣ ಮಾಡಿಸಿದ್ದೀನಿ ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ ಕಾಶಿ ಉತ್ತರಕ್ಕಿರೋದ್ರಿಂದ ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿದ್ದೀನಿ. ಅದನ್ನ ಅರಮನೆ ಕಟ್ಸಿದ್ದೀನಿ ಅಲ್ಲಿ ಸಿಂಹಾಸನ ಎಲ್ಲ ಇದೆ ಮಂತ್ರಿಗಳನ್ನೂ ಅಪಾಯಿಂಟ್ ಮಾಡಿದ್ದೀನಿ. ಈಗ ನಮ್ ನಾವೇ ಅಲ್ಲಿ ಹೋಗೋ ಹೊತ್ತಿಗೆ ಆ ಮಂತ್ರಿಗಳು ಬಂದು ನನ್ನ ತಲೆ ಮೇಲೆ ಕಿರೀಟ ಹಾಕ್ತಾರೆ 2 ವರ್ಷ ಅಲ್ಲ ನಾನೇ ಕಾಯಂಮಲ್ ರಾಜ ಅಂದ. ಹೌದಾ ನಮ್ಗೇನ್ ಗೊತ್ತೇ ಆಗ್ಲಿಲ್ಲ ಅಂದ್ರೆ ಮಂತ್ರಿಗಳು ನಿಮ್ಗೆ ಗೊತ್ತಾಗ್ಬೇಕು ನನಗೆ ಗೊತ್ತಿದ್ರೆ ಸಾಕಲ್ಲ ಅಂದ. ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದ್ರು ತಲೆ ಮೇಲೆ ಕಿರೀಟ ಹಾಕಿ ಮಂತ್ರ ಘೋಷ ಮಾಡಿ ಕರ್ಕೊಂಡು ಹೊರಟ್ರು. ಈ ಮಂತ್ರಿಗಳು ಅಂದ್ರು ಆಗ ನಮ್ ಗತಿ ಏನು? ಅವನ ಹೇಳ್ದ ನೀವು ಮನಸ್ಸು ಮಾಡೋದಾದ್ರೆ 2 ರಾಜ್ಯ ಸೇರಿಸ್ಬಿಡಿ ನಾನೇ ರಾಜ ಆಗ್ತೀನಿ ಅಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು. ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ ಮಕ್ಕಳು ನೆನಪಾಗ್ತಾರೆ. ಯಾಕಂದ್ರೆ ಕಲಿಯೋ ವಯಸ್ಸಿನಲ್ಲಿ ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ ಮುಂದಿನ ಜೀವನ ಚೆನ್ನಾಗಿದ್ದ. ಉಳಿದ ರಾಜರಿದ್ರಲ್ಲ ಮೊದಲು 2 ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳು ಎರಡೇ ಆಯ್ಕೆ ಇರುವುದು ವರ್ಕ್ ಹಾರ್ಡ್ ನೌ ಅಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್ ಆರ್ ಬಿ ಹ್ಯಾಪಿ ನೌ ಅಂಡ್ ಸಫರ್ ಎವರ್ ಆಫ್ಟರ್. ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ, ಅಥವಾ ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ. ಇದನ್ನ ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಯಸ್ಸನ್ನ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರ್ಬಹುದು ಅನ್ನೋದನ್ನ ಮಜ್ಜ ಕಾಶಿರಾಜನ ಕಥೆಯಿಂದ ಕಲಿಸ್ಕೊಟ್ಟಿದ್ದು ತುಂಬಾ ಜೀವನಕ್ಕೆ ಪ್ರಯೋಜನಕಾರಿಯಾದಂತ ಕಥೆ ಇದು. ನೋಡಿದ್ರಲ್ಲ ಇದನ್ನ ವಿಡಿಯೋ ಕ್ಲಿಪ್ ಅನ್ನ. ಇಲ್ಲಿ ನಾವೆಲ್ಲಾರು ಗಮನಿಸ್ಬೇಕಾಗಿರುವಂತದ್ದು ಈ ವಿಷಯ ಏನಪ್ಪಾ ಅಂತಂದ್ರ ಮುಂದಿನ ಭವಿಷ್ಯಕ್ಕಾಗಿ ಇವತ್ತ ನಾವ ಶ್ರಮ ಪಡಬೇಕನ್ನುವಂಥದ್ದು. ಈಗ ನಿಮ್ಗೆ ಒಂದು ಒಳ್ಳೆ ಸಮಯದ ಈ ಸಮಯನ್ನ ನೀವು ಸದುಪಯೋಗಿಸ್ಕೋಬೇಕು. ಈಗ ನಿಂದನ ಪ್ರಯತ್ನ ಮಾಡಿ ಓದಿದ್ರ ಚೆನ್ನಾಗಿ ಓದಿದ್ರ ಅಂದ್ರ ಮುಂದೆ ನೀವು ಒಂದು ಒಳ್ಳೆ ಜಾಬ್ ಅನ್ನ ಪಡೆಯುವಂತರಾಗ್ತೀರಿ, ಒಳ್ಳೆಯ ನಾಗರಿಕರಾಗ್ತೀರಿ. ಈಗಿನಿಂದನ ನಾವು ಒಂದು ದೃಢ ನಿರ್ಧಾರ ಮಾಡ್ಬೇಕು ನಾವು.